ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸ್ವಾಗತ ನಿಮಗೆ ಸವಿತಾ ವರ್ಕಿಂಗ್ ಉಮನ್ ಇನ್ ಕನ್ನಡ ವ್ಲಾಗ್ಗೆ. ಫ್ರೆಂಡ್ಸ್, ಇದು ಮಂಗಳವಾರ ಸಂಜೆ ಮಾಡ್ತಿರುವಂಥ ವ್ಲಾಗು. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಒಂದು ಮದುವೆ ಫಂಕ್ಷನ್ ಇದೆ ಅಂತ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ. ಈಗ ಟೈಮು 7:00 ಆಗಿದೆ. ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಹೋಗ್ತಾಯಿರೋದು. ಮಕ್ಳು ಯಾರು ಬರಲ್ಲ ಅಂತ ಹೇಳಿದ್ರು. ಸ್ಕೂಲ್ ಇದೆ ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಇನ್ನೇನೋ ಮಕ್ಕಳಿಗೆ. ಸೊ ಹಂಗಾಗಿ ಬರಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ. ನಾನು ಒಂದು ಸಿಂಪಲ್ ಮೇಕಪ್ ಆಗಿ ಅದಾದಮೇಲೆ ನಾನು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನೋಡ್ತಾ ಇದ್ದಿಲ್ಲ, ರೆಗ್ಯುಲರ್ ಆಗಿ ನಾನು ಮದುವೆ ಫಂಕ್ಷನ್ಗೆಲ್ಲ ಹೋದರೆ ಇಷ್ಟೇ ಸಿಂಪಲಾಗಿ ರೆಡಿ ಆಗೋದು. ಸೊ ಸ್ಯಾರಿನೂ ಅಷ್ಟೇ, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ಲ ಐರನ್ ಮಾಡಿರೋದು. ಸೊ ಅದೇ ಸ್ಯಾರಿನ ವೇರ್ ಮಾಡಿರೋದು ನಾನು. ಸೊ ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದಾಳೆ ಹೇಗೆ ರೆಡಿ ಆಗಿದ್ದೀನಿ ಅಂದ್ಬಿಟ್ಟು. ಸೊ ಸಿಂಪಲ್ಲಾಗಿ ತಲೆ ಬಚ್ಕೊಂಡಿದ್ದೀನಿ, ಹೂ ಮುಡ್ಕೊಂಡಿದ್ದೀನಿ, ಟ್ರೆಡಿಷ್ನಲ್ಲಾಗಿ ಸ್ಯಾರಿ ಉಟ್ಟು ರೆಡಿಯಾಗಿ ಹೋಗ್ತಾಯಿದ್ದೀವಿ, ಹಸ್ಬೆಂಡು ನಾನಿಬ್ರು ಕೂಡ. ನಾವು ಯಾವುದೇ ಮದುವೆ ಫಂಕ್ಷನ್ಗೆ ರೆಡಿ ಆದ್ರೂ ಕೂಡ ಇಷ್ಟೇ ಸಿಂಪಲ್ಲಾಗಿ ಆಗೋದು. ಸೊ ಇವಾಗ ಹಸ್ಬೆಂಡ್ ಕೂಡ ಬಂದರು, ಈಗ ಇಬ್ಬರು ಹೊರಟಿದ್ದೀವಿ. ಅವ್ರು ಫಸ್ಟೇ ಹೋಗಿದ್ದಾರೆ ಕೆಳಗಡೆ. ಸೊ ಈಗ ನಾನು ಕೆಳಗಡೆ ಈಗ ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ನಾವು ಚೌಲ್ಟ್ರಿಗೆ ಹೋಗ್ಬಿಟ್ಟು ಅದಾದಮೇಲೆ ನಾವು ನಿಮಗೆ ಸಿಗ್ತೀವಿ. ಫ್ರೆಂಡ್ಸ್, ಇವಾಗಷ್ಟೇ ಚೌಲ್ಟ್ರಿಗೆ ಬಂದ್ವಿ. ಇನ್ನೂ ಕೂಡ ರಿಸೆಪ್ಷನ್ ಸ್ಟಾರ್ಟ್ ಆಗಿಲ್ಲ ಅಂತ ಅನಿಸುತ್ತೆ, ಯಾಕೆಂದರೆ ಏನು ಸೌಂಡ್ ಇರಲಿಲ್ಲ, ಅಂದರೆ ಆರ್ಕೆಸ್ಟ್ರಾ ಯಾವುದನ್ನು ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಈಗ ಬನ್ನಿ, ಚೌಲ್ಟ್ರಿ ಒಳಗಡೆ ಹೋಗೋಣ. ಚೌಲ್ಟ್ರಿ ಹೇಗಿದೆ ಮತ್ತು ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮೊದಲೇ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಈಗ ನಾವು ಚೌಲ್ಟ್ರಿ ಒಳಗಡೆ ಹೋಗೋಣ. ಸೊ ಇದು ಚೌಲ್ಟ್ರಿ ಎಂಟ್ರೆನ್ಸ್. ಇದು ಸಿಂಪಲ್ ಡೆಕೋರೇಷನ್ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ ಕೂಡ ಅವರು ಹುಡುಗ ಹುಡುಗಿನ ರಿಸೆಪ್ಷನ್ಗೆ ನಿಲ್ಲಿಸಿರಲಿಲ್ಲ. ಸೊ ಹಂಗಾಗಿ ನಾವು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಒಂದು 15 ಮಿನಿಟ್ಸ್ ಕೂತ್ಕೊಂಡಿದ್ವಿ. ಅದಾದಮೇಲೆ ಹುಡುಗ ಹುಡುಗಿನ ರಿಸೆಪ್ಷನ್ಗೆ ನಿಲ್ಲಿಸಿದ್ರು. ಸೊ ಚೌಲ್ಟ್ರಿ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಡಿಸೈನ್ ತುಂಬ ಚೆನ್ನಾಗಿದೆ, ಮತ್ತು ಸೀಲಿಂಗ್ಸ್ ಎಲ್ಲ ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದರು. ಇದು ಈಗ ಹೊಸ ಚೌಲ್ಟ್ರಿ, ಇದು ಮನೆಗೆ ತುಂಬ ಹತ್ರ ಇದೆ. ನಮಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ತುಂಬ ಚೆನ್ನಾಗಿದೆ. ಸೊ ಹುಡುಗ ಹುಡುಗಿನ ನಿಲ್ಲಿಸಿದ್ರು, ಅದಾದಮೇಲೆ ನಾವು ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಅದಾದಮೇಲೆ ಊಟಕ್ಕೆ ಹೊರಟ್ವಿ. ಫ್ರೆಂಡ್ಸ್, ಈಗಷ್ಟೇ ಊಟ ಆಯಿತು. ಈಗ ನಾವು ಡೈನಿಂಗ್ ಹಾಲಿಂದ ಹಾಲ್ಗೆ ಹೋಗ್ತಾಯಿದ್ದೀವಿ, ಮೇನ್ ಹಾಲ್ಗೆ. ರಿಸೆಪ್ಷನ್ನಲ್ಲಿ ಹುಡುಗ ಹುಡುಗಿ ನಿಂತಿದ್ದಾರಲ್ಲ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಡೈನಿಂಗ್ ಹಾಲ್ ಇರೋದು ಅಂಡರ್ಗ್ರೌಂಡಲ್ಲಿ. ಸೊ ರಿಸೆಪ್ಷನ್ ಹಾಲ್ ಇರೋದು ಬಂದು ಗ್ರೌಂಡ್ ಫ್ಲೋರಲ್ಲಿ. ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ಫ್ರೆಂಡ್ಸ್, ಈಗ ರಿಸೆಪ್ಷನ್ ಎಲ್ಲ ಮುಗೀತು. ಈಗ ನಾವು ಚೌಲ್ಟ್ರಿಯಿಂದ ಹೊರಗಡೆ ಬರ್ತಾ ಇದ್ದೀವಿ. ಸೊ ಮನೆಗೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಲ್ಲ, ಆಗ ಒಬ್ಬರು ರಿಲೇಟಿವ್ ಸಿಕ್ಕಿದ್ರು. ಸೊ ಹಂಗಾಗಿ ಮಾತಾಡ್ಬಿಟ್ಟು ಅದಾದಮೇಲೆ ಹೊರಗಡೆ ಬಂದ್ವಿ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ದೇವ್ರ ಥರ ಕೇಳ್ತಾರದು ಸ್ಯಾನಿಟೈಸರ್ ಇವಾಗ ಕೊಡ್ತಾರೆ. ಮದುವೆ ಹೆಣ್ಣು ಗಂಡು ಕಾರ್ ಕೊಟ್ರೆ ಗಿಫ್ಟ್ ಇಲ್ಲ, ನಂಬರ್ ಹಾಕೈತಿ ಆಗಿ ಬಂದಿರೋದು. ಹೋಗ್ಬೇಕು, ಕೊಡ್ಲೇ ಇಲ್ಲ ನಮಗೆ ಸ್ಯಾನಿಟೈಸರ್. ಫ್ರೆಂಡ್ಸ್, ಈಗ ಮದುವೆ ಎಲ್ಲ ಮುಗಿಸ್ಕೊಂಡು ಚೌಲ್ಟ್ರಿಯಿಂದ ಮನೆಗೆ ಬಂದ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಸೊ ಮದುವೆನೂ ಅಷ್ಟೇ, ತುಂಬ ಚೆನ್ನಾಗಾಯಿತು. ಈಗ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಈಗೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗ್ರಾಸ್ ಹಾಪರ್ ಅಂದ್ಬಿಟ್ಟು.
ಸೊ ಇದು ನಾವು ಮಧ್ಯವಾಗಿ ಹೋಗೋಕ್ಕೆ ಮೊದಲಿಂದನೂ ಕೂಡ ಮನೆಯಲ್ಲೇ ಇತ್ತು. ಇದು ಹತ್ತೋದು ಟೆಕ್ನಿಕ್ ನೋಡಿ ಯಾವ ಥರ ಇದೆ. ಸೇಮ್ ನಾವು ತೆಂಗಿನ ಮರಕ್ಕೆ ಹತ್ತುತ್ತೀವಲ್ಲ, ಸೇಮ್ ಅದೇ ಥರ ಟೆಕ್ನಿಕಲ್ಲಿ ಇದು ಹತ್ತುತ್ತದೆ. ಮತ್ತು ಇದಕ್ಕೆ ಆರು ಕಾಲಿದೆ. ನಾನು ಅದನ್ನು ಡೀಟೇಲಾಗಿ ನೋಡ್ತಾ ಇದ್ದೆ ಅದು ಯಾವ ಥರ ಮೂವ್ ಆಗುತ್ತೆ ಅಂದ್ಬಿಟ್ಟು. ಸೋಮ್ ಸೇಮ್ ನಾವು ತೆಂಗಿನ ಮರಕ್ಕೆ ಯಾವ ಥರ ಹತ್ತುತ್ತೀವಿ ಮನುಷ್ಯರು, ಸೇಮ್ ಅದೇ ಟೆಕ್ನಾಲಜಿಲಿ ಅದನ್ನು ಹತ್ತುತ್ತಾ ಇತ್ತು. ಓಕೆ ಫ್ರೆಂಡ್, ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ನಾನೀಗ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ, ಬೆಳಗ್ಗೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಇದು ಬುಧವಾರ ಬೆಳಗ್ಗಿನ ವ್ಲಾಗು. ಸೊ ಆ್ಯಸ್ ಯೂಶ್ವಲ್ ಫಸ್ಟ್ ಕೆಲಸ ನಂದು ಬಾಗ್ಲಿಗೆ ನೀರು ಹಾಕೋದೆ. ಸೊ ಅದನ್ನೇನು ಮಾಡ್ತಾ ಇದ್ದೀನಿ ಇವಾಗ. ಬಾಗ್ಲಿಗೆ ನೀರು ಹಾಕ್ಬಿಟ್ಟು ಒಂದು ಚಿಕ್ಕ ರಂಗೋಲೆ ಬಿಡ್ತಾ ಇದ್ದೀನಿ. ದಿನ ದೊಡ್ಡದು ರಂಗೋಲೆ ಬಿಡೋಕ್ಕೆ ಟೈಮ್ ಇರೋಲ್ಲ. ಸೊ ಹಂಗಾಗಿ ಒಂದು ಚಿಕ್ಕ ರಂಗೋಲೆ ಬಿಡ್ತಾ ಇದ್ದೀನಿ. ಅದಾದಮೇಲೆ ನನ್ನದು ಬೇರೆ ಮಿಕ್ಕಿದ ಕೆಲಸ ಇನ್ನೇನಿದ್ರು. ಇವತ್ತು ಅಡುಗೆಗೆ ನಾನು ಮೂಲಂಗಿ ಸಾರು ಮಾಡ್ತಾ ಇದ್ದೀನಿ. ಅದು ಆಲ್ರೆಡಿ ನಾನು ಬೇಳೆ ಮತ್ತು ಮೂಲಂಗಿ ಎರಡೂ ಕೂಡ ಕುಕ್ಕರ್ನಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಮತ್ತು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಕೊಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಟೈಮು 6:20 ಆಗಿದೆ, ನೋಡ್ತಾ ಇದ್ದೀರಲ್ಲ. ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿದ್ರು ಹಸ್ಬೆಂಡು. ಸೊ ಅವರು ಮುಗಿಸೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇನ್ನೂ ಕತ್ಲೇ ಇದೆ, ಇನ್ನೂ ಬೆಳಕಾಗಿಲ್ಲ ಪೂರ್ತಿ ಕಂಪ್ಲೀಟಾಗಿ. ಮತ್ತು ಅಕ್ಕಿಗಳ ಚಿಲಿಪಿಲಿ ಸೌಂಡು ತುಂಬ ಕೇಳಿಸುತ್ತೆ ನಮ್ಮ ಮನೆಯಲ್ಲಿ. ಬೆಳಗ್ಗೆ ಹೊತ್ತು ನನಗೆ ಅದೊಂದು ಇಷ್ಟ ಆಗುತ್ತೆ. ಸೊ ಈಗ ಮನೆಯಲ್ಲಿ ಎಲ್ಲ ಇನ್ನು ನಂದಿತಾ ಈಗ ಸ್ನಾನಕ್ಕೆ ಹೋಗಿದ್ದಾಳೆ. ಹಸ್ಬೆಂಡ್ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡ್ತಾಯಿದ್ದಾರೆ. ಸೊ ಈಗ ನಂದಿತಾಗೆ ಟಿಫನ್ಗೆ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಲಂಚ್ಗೆ ಅನ್ನ ಸಾರು ಕೊಡ್ತಾ ಇದ್ದೀನಿ, ಮೂಲಂಗಿ ಬೇಳೆ ಸಾಂಬಾರು. ಮತ್ತು ಬೆಳಗ್ಗೆ ಟಿಫನ್ಗೆ ಅಕ್ಕಿ ರೊಟ್ಟಿ ಮತ್ತು ಸಾರಾದರೂ ತೊಗೊಂಡೋಗ್ಬೋದು, ಇಲ್ಲದ್ರೆ ಮೊಸರು ಯಾವುದಾದ್ರೂ ಕೊಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ರೊಟ್ಟಿ. ಸೊ ಈ ಕಡೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸಾರು ಕೂಡ ರೆಡಿಯಾಗಿದೆ, ಮೂಲಂಗಿ ಸಾರು. ಸೊ ಇದು ಮೂಲಂಗಿ ಸಾರು ಇವತ್ತಿಗಿಂತ ನಾಳೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ಸಾಂಬಾರು ರೆಡಿಯಾಗಿದೆ, ಅನ್ನನೂ ಕೂಡ ಆಗಿದೆ ಆಲ್ರೆಡಿ. ಈಗ ನಾನು ಅವಳಿಗೆ ಇದು ಅಕ್ಕಿ ರೊಟ್ಟಿಯೆಲ್ಲ ಟಿಫನ್ಗೆ ಪ್ಯಾಕ್ ಮಾಡಿಬಿಟ್ಟು ಅದಾದಮೇಲೆ ನಾನು ಅವಳಿಗೆ ಹಾಲು ಕಾಯೋದಕ್ಕೆ ಇಟ್ಕೊಂಡು ಹಾಲು ಬಿಸಿ ಮಾಡಿ ಕೊಡ್ತೀನಿ. ಸೊ ಈಗ ಅನ್ನನೂ ಕೂಡ ಆಗ್ತಾಯಿದೆ, ಈ ಕಡೆ ರೊಟ್ಟಿ ಆಗ್ತಾಯಿದೆ. ಬೆಳಗ್ಗೆ ಹೊತ್ತು ಎಷ್ಟು ಟೈಮ್ ಇದ್ರೂ ಕೂಡ ಸಾಕಾಗಲ್ಲ. ಯಾಕೆ ಅಂತ ಅಂದರೆ ಲಂಚ್ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬ ಕೆಲಸ ಜಾಸ್ತಿ ಇರುತ್ತೆ, ಪ್ರಿಪ್ರೇಷನ್ ಜಾಸ್ತಿ ಮಾಡ್ಕೋಬೇಕು. ಸೊ ಹಂಗಾಗಿ ಈಗ ನಂದಿತಾಗೆ ಲಂಚು ಮತ್ತು ಟಿಫನ್ ಎರಡೂ ಕೂಡ ಪ್ಯಾಕ್ ಮಾಡಬೇಕು, ಹಸ್ಬೆಂಡ್ಗೆ ಲಂಚ್ ಮಾತ್ರ ಪ್ಯಾಕ್ ಮಾಡಬೇಕು. ಸೊ ಈಗ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ನಾನು ಮಾಡ್ಕೊಳ್ತಾನೆ ಇದ್ದೀನಿ. ಸೊ ಈಗ ಆಲ್ಮೋಸ್ಟ್ ಈಗ ಅವಳದು ಟಿಫನ್ ಕೂಡ ಪ್ಯಾಕ್ ಆಯಿತು. ಈಗ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಬೆಳಗ್ಗೆ ಹೊತ್ತವಳು ಬರೀ ಹಾಲು ಮಾತ್ರನೇ ಕುಡಿದೋಗೋದು. ಟಿಫನ್ನು ಟ್ಯೂಷನ್ಗೆ ಹೋಗಿ ಫಸ್ಟು ಇಲ್ಲಿಂದ ಟ್ಯೂಷನ್ಗೆ ಹೋಗ್ತಾಳೆ, ಟ್ಯೂಷನಿಂದ ಆದಮೇಲೆ ಸ್ಕೂಲ್ಗೆ ಹೋಗ್ತಾಳೆ. ಸ್ಕೂಲಲ್ಲಿ ಒನ್ ಅವರ್ ಟೈಮ್ ಇರುತ್ತೆ, ಅಂದರೆ 8:30 ಟ್ಯೂಷನ್ ಬಿಡುತ್ತೆ, ಅದಾದಮೇಲೆ 9:30 ಬೆಲ್ ಆಗೋದು. ಸೊ ಅಲ್ಲಿವರೆಗೂ ಟೈಮ್ ಇರುತ್ತೆ ಅಂದ್ಬಿಟ್ಟು ಆ ಟೈಮಲ್ಲಿ ಅವಳು ಟಿಫನ್ ಮಾಡೋದು. ಹಾಗಾಗಿ ಬೆಳಗ್ಗೆ ಹೊತ್ತು ಅವಳು ಬರೀ ಹಾಲು ಮಾತ್ರ ಕುಡ್ಕೊಂಡು ಹೋಗ್ತಾಳೆ, ಬೂಸ್ಟ್ ಅವಳು ಕುಡಿಯೋದು. ಸೊ ಈಗ ಆಯ್ತದು, ಅದಾದಮೇಲೆ ನಾನು ಅದೇ ಒಲೆ ಮೇಲೆ ಹಸ್ಬೆಂಡ್ಗೆ ಟೀ ಇಟ್ಟಿದ್ದೀನಿ. ಹಸ್ಬೆಂಡ್ ಟೀ ಒಬ್ಬರಿಗೆ ಕುಡಿಯೋದು, ಅತ್ತೆ ಅವರೆಲ್ಲ ನಾವೆಲ್ಲ ಕಾಫಿ ಕುಡಿಯೋದು. ಸೊ ಅವರೊಬ್ಬರಿಗೆ ಮಾತ್ರ ಟೀ ಇಟ್ಟಿದ್ದೀನಿ, ಮತ್ತು ಅತ್ತೆ ಇನ್ನೂ ಮಲಗಿದ್ದಾರೆ. ಸೊ ಈಗ ಟೀ ಕೊಟ್ಬಿಟ್ಟು ಹಾಲು ಕೊಟ್ಬಿಟ್ಟು ಟೀ ಕೊಟ್ಬಿಟ್ಟು ನೆಕ್ಸ್ಟ್ ಅವಳಿಗೆ ನಂದಿತಾಗೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಅದಾದಮೇಲೆ ಅವಳಿಗೆ ತಲೆ ಬಾಚಿಕೊಡ್ಬೇಕು, ಎರಡು ಜಡೆ ಹಾಕ್ಕೊಡ್ಬೇಕಲ್ಲ. ಸೊ ಹಂಗಾಗಿ ಸೊ ಈಗ ಸ್ನಾನ ಮುಗಿಸ್ಕೊಂಡು ಬಂದು ಅವಳು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಅವಳು ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಹಾಲು ಕುಡಿಯೋದು. ಸೊ ಈಗ ಹಸ್ಬೆಂಡ್ಗೆ ಟೀ ಕೊಟ್ಬಿಟ್ಟು ಅವ್ರದ್ದು ಲಂಚ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅದಾದಮೇಲೆ ನಾನು ಅವಳಿಗೆ ತಲೆ ಬಾಚಲಿಕ್ಕೆ ಹೋಗ್ತೀನಿ. ಸೊ ಮಕ್ಕಳು ಅಷ್ಟೇ, ನಮ್ಮ ಮನೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟೆ ಅವರು ಹಾಲು ಟಿಫನ್ ಏನಿದ್ರೂ ತಿನ್ನೋದು ಕುಡಿಯೋದು. ಸೊ ಈಗ ನಂದಿತನೂ ಕೂಡ ಹಾಲು ಕುಡ್ಕೊಂಡು ಲಂಚು ಮತ್ತು ಟಿಫನ್ ಎಲ್ಲ ತೊಗೊಂಡು ನೀರು ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದಾಳೆ. ಸೊ ಅವಳು ಲಂಚ್ ಬ್ಯಾಗ್ ತೊಗೊಂಡೋಗಲ್ಲ, ಯಾಕೆಂದರೆ ಬಸ್ಸಲ್ಲಿ ಹೋಗೋದ್ರಿಂದ ಎಲ್ಲನೂ ಕೂಡ ಬ್ಯಾಗು ಫ್ರಂಟ್ ಜಿಪ್ಪಲ್ಲಿ ಇಟ್ಕೊಂಡು ಹೋಗ್ತಾಳೆ. ಸೊ ಈಗ ಹಸ್ಬೆಂಡ್ದು ಕೂಡ ಅವ್ರ ಕೆಲಸನೂ ಮುಗೀತು, ಈಗ ಅವರು ಕೂಡ ಡ್ಯೂಟಿಗೆ ಹೊರಟಿದ್ದಾರೆ. ಸೊ ಇವರೆಲ್ಲ ಹೊರಟ ಮೇಲೆ ನಾನು ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದು, ಅಲ್ಲಿವರೆಗೂ ಆಗೋದಿಲ್ಲ. ಫ್ರೆಂಡ್ಸ್, ಇವಾಗ ಟಿಫನ್ನು ಮತ್ತು ಅಡುಗೆ ಎಲ್ಲ ಕೂಡ ಆಗಿದೆ. ಹಸ್ಬೆಂಡು ಮತ್ತು ನಂದಿತಾ ಇಬ್ಬರೂ ಕೂಡ ಹೋದರು. ಸೊ ಈಗ ಇನ್ನೇನಿದ್ರು ಬಿಸಿನೀರು ಕಾಯಿಸ್ಕೊಂಡು ಇವಾಗ ಕುಡಿಬೇಕು, ಮತ್ತು ಅದರ ಜೊತೆಗೆ ಕಾಫಿನೂ ಕೂಡ ಕುಡಿಬೇಕು. ಅದಾದಮೇಲೆ ಅಂದರೆ ಬಿಸಿನೀರನ್ನ ಒಂದು ಇವಾಗ ಕುಡಿದ್ಬಿಟ್ಟು ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ಕಾಫಿ ಕುಡಿತೀನಿ. ಸೊ ಬಟ್ಟೆ ಮಾತ್ರ ಒಂದು ರಾಶಿ ಇದೆ, ಸೊ ಅದನ್ನು ನೆನೆಸಿಟ್ಟಿದ್ದೀನಿ, ಹ್ಯಾಂಡ್ ವಾಶ್ ಅಲ್ವ ನಮ್ಮಲ್ಲಿ. ಸೊ ಹಂಗಾಗಿ ಅದನ್ನು ಮಾಡಬೇಕು. ಅದಾದಮೇಲೆ ಸ್ನಾನ, ಸ್ನಾನ ಆದಮೇಲೆ ತನ್ನ ಸ್ಕೂಲ್ಗೆ ಡ್ರಾಪ್ ಮಾಡಬೇಕು, ಅದಾದಮೇಲೆ ನಾನು ಆಫೀಸ್ಗೆ ಹೋಗಬೇಕು. ಸೊ ಇನ್ನಿಷ್ಟು ಕೆಲಸ ಮಾತ್ರನೇ ಪೆಂಡಿಂಗ್ ಇರೋದು, ಅಡುಗೆದು ಮತ್ತು ಟಿಫನ್ ಕೆಲಸ ಮತ್ತು ಮನೆ ಕೆಲಸ ದೇವ್ರ ಪೂಜೆ ಇದಿಷ್ಟು ಕೂಡ ಕಂಪ್ಲೀಟ್ ಆಗಿದೆ. ಸೊ ಬನ್ನಿ, ಈಗ ಫಸ್ಟ್ ಈಗ ಬಿಸಿನೀರು ಕುಡಿದ್ಬಿಟ್ಟು
ಆಮೇಲೆ ನನ್ನ ಮುಂದಿನ ಕೆಲಸನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಬನ್ನಿ, ಈಗ ಬಿಸಿನೀರು ಇಡ್ತಾ ಇದ್ದೀನಿ ನಾನು ಕುಡಿಯೋದಕ್ಕೆ. ಸೊ ಬಿಸಿನೀರು ಇಟ್ಬಿಟ್ಟು ನನ್ನ ಕೆಲಸ ಎಷ್ಟು ಕಂಪ್ಲೀಟ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ನನಗೆ ಸ್ಟಾರ್ಟ್ ಆಗೋದೆ ಬಾಗ್ಲಿಗೆ ನೀರು ಹಾಕೋದ್ರಿಂದ. ಸೊ ಕೆಳಗಡೆ ನೀರು ಹಾಕಿರೋದು ನಾನು ಆಲ್ರೆಡಿ ತೋರಿಸಿದ್ದೀನಿ. ಅದಾದಮೇಲೆ ಹೊಸ್ಲು ಮುಂದೆ ಮತ್ತು ತುಳಸಿ ಮುಂದೆ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ರಂಗೋಲಿ ಇಡ್ತೀನಿ. ಸೊ ಅದು ಕೂಡ ಆಗಿದೆ. ಅದಾದಮೇಲೆ ಹಾಲು ನೋಡ್ತಾ ಇದ್ರಲ್ಲ, ಎಲ್ಲ ಕ್ಲೀನಾಗೇ ಇದೆ, ಅಂದರೆ ಎಲ್ಲ ಕಸ ಗುಡಿಸಿ ಒರೆಸಿ ಮತ್ತು ಟಿ ವಿ ಸ್ಟ್ಯಾಂಡ್ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಆಗಿದೆ. ಸೊ ಅದಾದಮೇಲೆ ಈ ರೂಮಲ್ಲೂ ಕೂಡ ಅಷ್ಟೇ, ಇದು ಕ್ಲೀನಾಗಿದೆ. ಈಗ ತನ್ವಿತಾ ಸ್ನಾನಕ್ಕೆ ಹೋಗಿದ್ದಾಳೆ, ಹಾಗಾಗಿ ಇವಳು ಹೊರಗಡೆ ಎಲ್ಲೂ ಕಾಣಿಸ್ತಾ ಇಲ್ಲ. ಅತ್ತೆ ಈ ರೂಮಲ್ಲಿದ್ದಾರೆ. ಸೊ ನೋಡಿ, ಈ ರೂಮನ್ನು ಕೂಡ ಕ್ಲೀನಾಗಿದೆ ಆಲ್ರೆಡಿ. ಇನ್ನು ಕಿಚನು, ಕಿಚನು ಅಷ್ಟೇ, ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿಟ್ಟಿದ್ದೀನಿ ಆಗಲೇ. ಇನ್ನು ತನ್ವಿ ಸ್ನಾನ ಮಾಡ್ಕೊಂಡು ಬಂದರೆ ಅವಳಿಗೆ ಒಬ್ಬಳಿಗೆ ರೊಟ್ಟಿ ಹಾಕಿದ್ರೆ ಮುಗೀತು. ಅದಾದಮೇಲೆ ಅತ್ತೆ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಅವರು ಅವ್ರ ಮೇಲೆ ಟಿಫನ್ ಮಾಡ್ತಾರೆ. ಸೊ ನೀರು ಕೂಡ ಕಾದಿದೆ. ಈಗ ನಾನು ನೀರನ್ನ ಕುಡಿದ್ಬಿಟ್ಟು ಅದಾದಮೇಲೆ ತನ್ವಿ ತನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗುವಾಗ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಈಗ ನನ್ನ ಬಟ್ಟೆ ಒಗೆಯೋದು ಅದು ಇದು ಬೇರೆ ಬೇರೆ ಕೆಲಸ ಎಲ್ಲ ಇದೆ. ಸೊ ಅದೆಲ್ಲ ಕಂಪ್ಲೀಟ್ ಮಾಡಬೇಕು. ಮತ್ತು ಈಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆ ಬಟ್ಟೆ ಎಲ್ಲ ಹಾಗೆ ಉಳಿದೋಗುತ್ತೆ. ಸೊ ಇವತ್ತು ಹಸ್ಬೆಂಡ್ದು ಪ್ಯಾಂಟ್ ಶರ್ಟ್ ಮತ್ತು ಮಕ್ಕಳದು ಬೇರೆ ಬೇರೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೀನಿ, ಹಾಗಾಗಿ ಅದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಬೇಕು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ, ಎಲ್ಲ ಹ್ಯಾಂಡ್ ವಾಶೇ. ಸೊ ಹಂಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನಾನು ಆಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಫ್ರೆಂಡ್, ಈಗ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಆಗಿದೆ. ಸೊ ಈಗ ತನ್ವಿ ತನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋಣ ಅಂತ ಗಾಡಿ ತೆಗಿತಾ ಇದ್ದೀನಿ. ಸೊ ಬಟ್ಟೆ ವಾಶ್ ಮಾಡಿರೋದನ್ನ ನಾನು ಬಂದಮೇಲೆ ತೋರಿಸ್ತೀನಿ. ಈಗ ಅತ್ತೆ ಒಣಗಾಗ್ತಾರೆ, ಅಲ್ಲಿ ಬಕೆಟಲ್ಲಿ ಇಟ್ಟಿದ್ದೀನಲ್ಲ. ಸೊ ಅದೇ ಬಟ್ಟೆ. ಈಗ ನಾನು ಸ್ಕೂಲ್ಗೆ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಬಂದು ಅದಾದಮೇಲೆ ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಅದೇನು ಇನ್ಸಿಡೆಂಟು, ಅದು ನನಗೆ ಯಾಕೆ ಅಷ್ಟು ಬೇಜಾರಾಯಿತು ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಈಗ ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಬರೋವರೆಗೂ ನೀವು ವೆಯ್ಟ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಸ್ಕೂಲ್ಗೆ ತನ್ವಿನ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಬಂದಿದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ ಬಟ್ಟೆ ಎಲ್ಲ ಎಷ್ಟು ವಾಶ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಎಲ್ಲೂ ಜಾಗ ಇಲ್ದಿರೋ ಕಾರಣ ಇಲ್ಲಿ ಗೇಟ್ ಮೇಲೇ ಹಾರ ಹಾಕಿದ್ದೀವಿ. ಇದು ಅಷ್ಟೇ ಇವತ್ತು ಹೋಗ್ದಿರೋದೆ. ಇದೇ ಒಬ್ಬರೇ ಹೊಡಿಯೋದ? ಒಬ್ಬರೇನಾ? ಅದೇ ಅಪ್ಪ, ಇದೆಲ್ಲ ಹಾಕಲ್ವ ಫ್ರೇಮ್ ಎಲ್ಲ? ಅದು ಬಾರ್ಡ್ರ್ ಎಲ್ಲ ಹಾಕಲ್ವ? ಬಣ್ಣ ಹಾಕಲ್ವಾ? ಗ್ರೀನ್. ಸೊ ಬನ್ನಿ, ಈ ಮನೇನು ಒಂದ್ಸರಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಇದು ಸಿಂಗಲ್ ಬೆಡ್ರೂಮ್ ಹೌಸು. ಇಲ್ಲಿ ಇದು ನೋಡ್ತಾ ಇದ್ದೀರಲ್ಲ, ಇದು ಕಿಚನ್ನು. ಸ್ವಲ್ಪ ಚಿಕ್ಕದಾಗೇ ಇದೆ. ಸೊ ಇದು ಕಿಚನ್ನು, ಒಂದೇ ಶೆಲ್ಫ್ ಇರೋದು, ಎಕ್ಸ್ಟ್ರಾ ಏನಿಲ್ಲ ಇಲ್ಲಿ. ಮೇಲೆ ಸಜ್ಜಾ ಇದೆ, ಎರಡು ಕಡೆ ವಿಂಡೋ ಇದೆ. ಸೊ ಇಲ್ಲಿ ಈ ಕಡೆ ಕಿಚನ್ ಒಳಗಡೆನೇ ಟಾಯ್ಲೆಟ್ ಇರೋದು. ಸೊ ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಇದು ಹಾಲು, ಮತ್ತು ಹಾಲ್ ಒಳಗಡೆ ದೇವ್ರ ಮನೆ ಬರುತ್ತೆ ಒಂದು, ಅದು ವಾಸ್ತು ಪ್ರಕಾರ ಸರಿಯಾಗಿರೋ ಜಾಗದಲ್ಲೇ ಇದೆ. ಸೊ ಒಂದು ರೂಮ್ ಇದೆ ಈ ಕಡೆ, ಎಂಟ್ರ್ ಆದ ತಕ್ಷಣ ರೈಟ್ ಸೈಡ್ಗೆ ಒಂದು ರೂಮ್ ಬರುತ್ತೆ, ಅದನ್ನು ಅಷ್ಟೇ. ರೂಮ್ ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ. ಇದು ಫಸ್ಟ್ ಓನರ್ ಇದ್ದರು, ಈಗ ಅವರು ಶಿಫ್ಟ್ ಆದರು ಬೇರೆ ಕಡೆಗೆ. ಸೊ ಹಂಗಾಗಿ ಈ ಮನೆ ಖಾಲಿಯಾಗಿದೆ. ಈ ಮನೆಗೆ ರೆಂಟ್ ಬಂದು 6500 ರುಪೀಸ್ ಇದೆ. 7 ಹೇಳ್ತಾರೆ, ಬಟ್ 6500 ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅವರು ಪೇಂಟ್ ಮಾಡಿಸ್ತಾ ಇದ್ದಾರೆ, ಯಾರು ಬೇಕಾದವರು ಬರಲಿ ಅಂದ್ಬಿಟ್ಟು. ಸೊ ಅವ್ರು ಪೇಂಟ್ ಮಾಡ್ತಿದ್ರಲ್ಲ, ಅದು ಇನ್ಚಾರ್ಜ್ ನಮಗೆ ಹೇಳಿದರು ಅಂದರೆ ನೋಡ್ಕೊಳ್ಳಿ ಅಂತ. ಸೊ ಹಂಗಾಗಿ ಇವಾಗ ನೋಡಲಿಕ್ಕೆ ಅಂತ ಬಂದಲ್ಲ, ಹಾಗಾಗಿ ಹಾಗೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದು ದೇವ್ರ ಮನೆ, ದೇವ್ರ ಮನೆಯೂ ಅಷ್ಟೇ, ಪರವಾಗಿಲ್ಲ, ತುಂಬ ಚಿಕ್ಕದು ಅಂತೇನಿಲ್ಲ, ಚೆನ್ನಾಗಿದೆ. ಸೊ ಈಗ ಬನ್ನಿ ಹೋಗೋಣ, ನನಗೂ ಕೂಡ ಟೈಮ್ ಆಗುತ್ತೆ. ಇಷ್ಟು ದಿನ ಈ ಮನೆಯಲ್ಲಿ ಓನರ್ ಇದ್ದರು, ಬಟ್ ಈಗ ಅವರು ಬೇರೆ ಊರಿಗೆ ಶಿಫ್ಟ್ ಆಗಿರೋದ್ರಿಂದ ಅದು ಖಾಲಿ ಇದೆ. ಲಾಸ್ಟ್ ಅವರು ಕರೋನಾ ಪೀರಿಯಡ್ ಮುಗೀತು ನೋಡಿ, ಅಂದರೆ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಅವರು ಊರಿಗೆ ಹೋಗಿದ್ದು. ಸೊ ಅದಾದಮೇಲೆ ಅವ್ರು ಬರಲೇ ಇಲ್ಲ. ಸೊ ಹಂಗಾಗಿ ಅವರಲ್ಲೇ ಸೆಟ್ಲ್ ಆಗಿದ್ದಾರೆ, ಹಾಗಾಗಿ ಈ ಮನೆ ಖಾಲಿಯಾಗಿದೆ. ಕೆಳಗಡೆ ಮನೆಯೇ, ನಮ್ಮ ಮನೆ ಕೆಳಗಡೆ ಮನೆಯೇ. ಸೊ ಸಿಂಗಲ್ ಬೆಡ್ರೂಮ್ ಹೌಸು, ನಮ್ಮದು ಡಬಲ್ ಬೆಡ್ರೂಮು, ಆ ಮನೆ ಇರೋದು ಸಿಂಗಲ್ ಬೆಡ್ರೂಮು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್, ಸ್ವಾಗತ ನಿಮಗೆ ಸವಿತಾ ಅರ್ಥಿಂಗ್ ಮನೆ ಕನ್ನಡ ಬ್ಲಾಗ್ಗೆ. ಫ್ರೆಂಡ್ಸ್, ಈಗ ತನ್ವಿ ತನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಸೊ ಇವತ್ತು ಅಷ್ಟೇ ಗಾಡಿ ಕೈ ಕೊಡ್ತು, ಅಂದರೆ ಆಫ್ ಆಗೋಯ್ತು ಹೋಗ್ತಾ ಇದ್ದಾಗೇನೆ. ಆಮೇಲೆ ಸ್ವಲ್ಪ ಹೊತ್ತು ಟ್ರೈ ಮಾಡೋದೇ ಆಗಲಿಲ್ಲ. ಅದಾದಮೇಲೆ ಯಾರೋ ಒಬ್ಬರು ಗಾಡಿಗೆ ಕಿಕ್ಕು ಹೊಡೆದ್ರು. ಸೊ ಆಮೇಲೆ ಸ್ಟಾರ್ಟ್ ಆಯಿತು. ಸೊ ಈಗ ಮನೆಗೆ ಬಂದೆ ನಾನು. ಸೊ ನಿನ್ನೆ ಮದುವೆಗೆ ಹೋಗಿದ್ದೆ, ಸಂಜೆ ಗೊತ್ತಲ್ಲ ನಿಮಗೆ. ಸೊ ಹೋಗಿದ್ನಲ್ಲ, ಅಲ್ಲಿ ಒಂದು ಇನ್ಸಿಡೆಂಟ್ ನೋಡಿದೆ ನಾನು. ಸುಮಾರು ಈ ಥರ ನೀವು ಸುಮಾರು ಕಡೆ ನೀವು ನೋಡಿರ್ತೀರ, ಬಟ್ ಇವತ್ತಿನ ಟಿಪ್ ಅದೇ ಅಂತಲೇ ಅಂದ್ಕೊಳ್ಳಿ. ಟಿಪ್ಸ್ ಅಂದರೆ ಬರೀ ಬ್ಯೂಟಿ ಬಗ್ಗೆ ಆಗಲಿ, ಹೆಲ್ತ್ ಬಗ್ಗೆ ಆಗಲಿ, ಕಿಚನಲ್ಲಾಗಲಿ,
ಇದೊಂದೇ ಟಿಪ್ ಅಲ್ಲ, ಅದ್ರ ಜೊತೆಗೆ ಇದೊಂದು ತುಂಬ ಯೂಸ್ಫುಲ್ಲು, ಮತ್ತು ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಯೂಸ್ ಆಗುತ್ತೆ. ಮತ್ತು ಇದೊಂದು ಟಿಪ್ಪು, ಏನು ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ನೀವು ಹೇಗೆ ತಗೋತೀರ ಹಾಗೆ. ಇದು ಊಟಕ್ಕೆ ಕೂತ್ಕೊಂಡಿದ್ವಿ ಮದುವೆ ಮನೆಯಲ್ಲಿ. ಸೊ ನಮ್ಮ ಪಕ್ಕದಲ್ಲಿ ಒಬ್ಬರು ಲೇಡಿ ಕೂತ್ಕೊಂಡಿದ್ರು. ಅವ್ರೇನು ಮಾಡಿದ್ರು ಅಂದರೆ, ಬರೋದು ಎಷ್ಟು ಐಟಮ್ ಬರುತ್ತೆ ಎಲ್ಲನೂ ಹಾಕಿಸ್ಕೊಂಡ್ರು. ಹಾಕಿಸ್ಕೊಂಡು ನಾವು ಹಾಕಿಸ್ಕೊಂಡಿದ್ವಿ, ಅಂದರೆ ನಮಗೇನು ಬೇಕು ಅದನ್ನು ಮಾತ್ರ ಹಾಕಿಸ್ಕೊಂಡಿದ್ವಿ. ಬಟ್ ಅವ್ರು ಬರೋದೆಲ್ಲನೂ ಹಾಕಿಸ್ಕೊಂಡಿದ್ರು. ಹಾಕಿಸ್ಕೊಂಡ್ಮೇಲೆ ಪಕ್ಕದವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡು ಹಾಗೆ ಇದ್ದರು. ಊಟನೂ ಕೂಡ ಲೇಟಾಗಿ ಮಾಡ್ತಾಯಿದ್ರು. ಸೊ ಎಲ್ಲರೂ ಎದ್ದು ಹೊರಟರು. ನಾವು ಮಾತ್ರ ಅವ್ರು ಹೆಂಗೆ ಅಂತಂದರೆ, ಡಿಗ್ನಿಟಿಗೆ ಹಾಕಿಸ್ಕೋತಾರೋ ಇಲ್ಲ ಎಲ್ಲ ತಿನ್ಬಿಟ್ಟಿದ್ದಾರೆ ಅಂತ ಅಂದ್ಕೋತಾರೆ ಅಂತ ಬಿಟ್ಟಿದ್ರು, ಅದು ಗೊತ್ತಿಲ್ಲ. ಎಲೆಯಲ್ಲಂತೂ ಊಟ ಎಲ್ಲ ಹಾಗೇ ಇತ್ತು, ಸ್ವಲ್ಪ ಮಾತ್ರ ಮಾಡಿದ್ರು ಅವರು. ಬಟ್ ನಾವು ನಮ್ಮ ಎಲೆಯಲ್ಲಿ ಯಾವಾಗಲೂ ಅಷ್ಟೇ, ಏನೂ ಬಿಟ್ಟಿರೋದಿಲ್ಲ. ನಾವು ಏನು ಹಾಕಿಸ್ಕೊಂಡಿರ್ತೀವಿ ಅದಷ್ಟು ನೀಟಾಗಿ ತಿಂದಿರ್ತೀವಿ, ಬೇಡದ ಅನಿಸಿದ್ನ ನಾವು ಹಾಕಿಸ್ಕೊಳ್ಳೋದೇ ಇಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತೇಳಿದ್ರೆ, ನಮ್ಮ ಡಿಗ್ನಿಟಿ ಎಲ್ಲ ಸೈಡ್ ಬಿಟ್ಬಿಟ್ಟು ಅದರದ್ದು ಅದು ಮಾಡಿ ನಮ್ಮ ಮುಂದಕ್ಕೆ ಬರೋ ಅಷ್ಟೊತ್ತಿಗೆ ಎಷ್ಟು ಜನದ ಪರಿಶ್ರಮ ಇರುತ್ತೆ ಅಲ್ಲಿ. ಫಸ್ಟ್ ಆಫ್ ಆಲ್ ರೈತರದ್ದಿರುತ್ತೆ, ಆಮೇಲೆ ಅಲ್ಲಿಂದ ಎಲ್ಲ ಈವನ್ ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು ಅಡುಗೆಯವ್ರು ಅಡುಗೆ ಮಾಡ್ತಾರೆ, ಹೆಣ್ಣೆ ತಿರೋ ತಂದೆ ರೇಷನ್ ತಂದು ಹಾಕಿದ್ರೆ ತಾನೇ ಮತ್ತೊಂದು ಮದುವೆ ಆಗೋದು. ಸೊ ಯಾವಾಗಲೂ ಅಷ್ಟೇ, ಎಲ್ಲೇ ಹೋದ್ರೂ ನಮ್ಗೆ ಎಷ್ಟು ಬೇಕು ಊಟ ಅದಷ್ಟು ಮಾತ್ರ ನಾ ಹಾಕಿಸ್ಕೋಬೇಕು. ಬೇಡ ಅಂದಾಗ ಹಾಕಿಸ್ಕೊಳ್ದೇ ಇರೋದೇ ಒಳ್ಳೆಯದು, ಎಲೆ ಮೇಲೆ ಬಿಡೋದಕ್ಕಿಂತನೂ ಹಾಕಿಸ್ಕೊಳ್ದೇ ಇರೋದೇ ಒಳ್ಳೆಯದು. ಸೊ ನಿನ್ನೆ ನಮಗೆ ಐಸ್ ಕ್ರೀಮ್ ಬೇಕಾಗಿರಲಿಲ್ಲ, ಸೊ ಇಟ್ಟರು ಬೇಡ ಅಂದಿಸ್ ಮತ್ತು ವಾಪಸ್ ತೊಗೊಂಡೋಗ್ರು. ಸೊ ಹಿಂಗೆ ನಮಗೆ ಬೇಡ ಅಂದಿದ್ದನ್ನ ಆದಷ್ಟು ಹಾಕಿಸ್ಕೊಳ್ದೇ ಇರೋದೇ ಒಳ್ಳೆಯದು. ಸುಮ್ಮನೆ ಎಲೆ ಮೇಲೆ ಹಾಕಿಸಿ ಬಿಟ್ಟರೆ ಅದು ಇನ್ನೊಬ್ಬರು ಊಟ ಆಗುತ್ತೆ. ನಾವಿವತ್ತು ಎಲ್ಲೋದ್ರೂ ಅವ್ರದ್ದು ಅದೇ ಥರ ಅಂತಲೇ ಅನಿಸುತ್ತೆ, ಏಕೆಂದರೆ ಡಿಗ್ನಿಟಿ ಎಲ್ಲ ಬೇಕಾಗಿಲ್ಲ, ಊಟದ ಮುಂದೆ ಯಾವುದೂ ಡಿಗ್ನಿಟಿ ಇಲ್ಲ. ಸೊ ಯಾವಾಗಲೂ ನಮಗೇನು ಬೇಕೋ ಅದಷ್ಟು ಹಾಕಿಸ್ಕೋಬೇಕು. ಹಾಕ್ಸಿದ ಮೇಲೆ ರುಚಿಯಾಗಿದೆಯೋ ಇಲ್ವೋ ಎಲೆನ ಫುಲ್ ಖಾಲಿ ಮಾಡಬೇಕು, ಇದು ನನ್ನ ಪಾಲಿಸಿ. ಇಲ್ಲ ಬೇಡ ಅಂದರೆ ಬಿಲ್ಕುಲ್ ಹಾಕಿಸ್ಕೊಳ್ಳೇಬಾರ್ದು. ಫ್ರೆಂಡ್ಸ್, ಇನ್ನೊಂದು ವಿಚಾರ, ಅತ್ತೆ ಇವತ್ತು ಕೋವ್ಯಾಕ್ಸಿನ್ ಅಂದರೆ ಕರೋನಾಗೆ ಲಸಿಕೆ ಹಾಕಿಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ಇವತ್ತು ನಮ್ಮನೆಯಲ್ಲಿ, ಅಂದರೆ ನಮ್ಮಗಳ ಪೈಕಿ ಅವರೇ ಫಸ್ಟ್ ಹೋಗ್ತಾ ಇರೋದು. ಸೊ ನಾಳೆ ನಿಮಗೆ ಅದರ ಅನುಭವ, ಅಂದರೆ ಲಸಿಕೆ ಹಾಕಿಸ್ಕೊಂಡ್ಮೇಲೆ ಅವ್ರಿಗಾಗೋರ ಅನುಭವನ ನಾನು ನಿಮಗೆ ನಾಳೆ ಶೇರ್ ಮಾಡ್ತೀನಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಇವತ್ತಿಂದ ಒಂದು ಡಯಟ್ನ ಫಾಲೋ ಮಾಡ್ತಾಯಿದ್ದೀನಿ. ಆ ಡಯಟ್ ಏನು ಅಂದರೆ, ಒನ್ ವೀಕ್ ತೊಗೊಳ್ತೀನಿ ನನ್ನ ಟೈಮು. ಆ ಡಯಟಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ, ವೆಯ್ಟ್ ಲಾಸ್ ಆಗೋಕ್ಕೆ ನಾನು ಡಯಟ್ ಮಾಡ್ತಾ ಇರೋದು. ಸೊ ಒನ್ ವೀಕ್ ಟೈಮ್ ತೊಗೊಳ್ತೀನಿ, ಆ ಒನ್ ವೀಕಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ನಾನು ನಿಮಗೆ ಡೈರೆಕ್ಟಾಗಿ ಹಾಗೆ ತೋರಿಸ್ತೀನಿ. ಇವತ್ತು ಬುಧವಾರ, ನೆಕ್ಸ್ಟ್ ಬುಧವಾರ ನನ್ನ ರಿಸಲ್ಟ್ನ ನೀವೇ ನೋಡ್ತೀರ. ಇದು ನನ್ನ ಫಸ್ಟ್ ವ್ಲಾಗ್ ನೋಡಿ, ನಾನು ಎಷ್ಟು ವೆಯ್ಟ್ ಜಾಸ್ತಿ ಇದೆ, ಅದಾದಮೇಲೆ ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡಿದ್ದೀನಿ ಅಂತ. ಸೊ ಈ ವೆಯ್ಟ್ ಲಾಸ್ ಡಯಟ್ನ ನೀವು ಫಾಲೋ ಮಾಡಿದ್ರೆ 100% ರಿಸಲ್ಟ್ ಇರುತ್ತೆ. ಬಟ್ ಅದನ್ನು ನಾನು ನಿಮಗೆ ರಿಸಲ್ಟ್ ಕೊಟ್ಬಿಟ್ಟು ಅದಾದಮೇಲೆ ನಾನು ನಿಮಗೆ ಆ ಡಯಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಫಸ್ಟ್ ಆಫೀಸ್ಗೆ ಹೋಗ್ತಾ ಅಂದರೆ ನಾನು ವೆಯ್ಟ್ ಚೆಕ್ ಮಾಡ್ಕೋತೀನಿ, ಇವತ್ತು ವೆಯ್ಟ್ ಎಷ್ಟಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಪ್ರೂಫ್ ಸಮೇತ ನಾನು ನೆಕ್ಸ್ಟ್ ವೀಕ್ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿರ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ಆಫೀಸ್ಗೆ ಹೋಗ್ತಾ ಅಂದವೆ ನಾನು ವೆಯ್ಟ್ ಚೆಕ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿ ಕಾಯಿನ್ ಹಾಕ್ಬಿಟ್ಟು, ಡಿಜಿಟಲ್ ಮಿಷಿನ್ ಇದು. ಸೊ ಕಾಯಿನ್ ಹಾಕ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನನ್ನ ವೆಯ್ಟ್ ತೋರಿಸ್ತಾ ಇರೋದು ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಲ್ಲ, ಬಟ್ ಇದರಲ್ಲಿ ತೋರಿಸ್ತಾ ಇರೋದು 74.2 ಇದೆ. ಅದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ಹಾಗೆ ನೋಡಿದ್ರೆ ಗೊತ್ತಾಗುತ್ತೆ 74.2. ನೋಡೋಣ ನೆಕ್ಸ್ಟ್ ವೀಕ್ ಎಷ್ಟಾಗಿರುತ್ತೆ ಅಂತ. ಓಕೆ ಫ್ರೆಂಡ್, ನನ್ನ ಈ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಚಾನಲ್ನ ಇವತ್ತೇ ನೋಡ್ತಾ ಇದ್ರೆ ನೀವು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಮತ್ತು ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಏನನ್ನಿಸ್ತೋ ನನ್ನ ನಮಗೆ ಕಮೆಂಟ್ ಮಾಡಿ. ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ, ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.